ಮಕ್ಕಳು ಬಂಧುಗಳು ಸ್ನೇಹಿತರು ನೆಂಟರು ಮೇಲೆ ಕೂಡ
ಇರತಕ್ಕಂತಹ ಜಿಜ್ಞಾಸು ಎನ್ನುವಷ್ಟು ಹೊಂದಬೇಕು. ಹಾಗಾಗಿ ಆ ಜಿಜ್ಞಾಸು ಎನ್ನುವಂತಹದ್ದು ಭಗವಂತನಲ್ಲಿ ಭಕ್ತಿ ಹೊಂದುವುದಕ್ಕೆ, ಭಕ್ತಿಯ ಹೆಚ್ಚುವುದಕ್ಕೆ ಕಾರಣ ಆಗುತ್ತೆ. ಆ ಭಕ್ತಿ ಮತ್ತೆ ಜ್ಞಾನವನ್ನ ಕೊಡುತ್ತೆ. ಹೀಗೆ ಜ್ಞಾನ ಭಕ್ತಿಗಳೆರಡೂ ಕೂಡ ಮನುಷ್ಯನಿಗೆ ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು. ಯಾವುದಕ್ಕೆ ಅಂದ್ರೆ ಭಗವಂತನ ಅನುಗ್ರಹವನ್ನ ಪಡೆಯುವುದು. ಭಗವಂತನ ಅನುಗ್ರಹ ಪಡೆಯಬೇಕಾದ್ರೆ ನಾವೇನು ಮಾಡ್ತೇವೆ? ನಮಸ್ಕಾರ ಮಾಡ್ತೇವೆ, ಪ್ರದಕ್ಷಿಣೆ ಮಾಡ್ತೇವೆ, ದೇವರಿಗೆ ಹೂವು ಹಣ್ಣು ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಿಬಿಟ್ರೆ ದೇವರಿಗೆ ಸಂತೋಷ.
ಸಿನಿಮಾಗಳೆಲ್ಲ ನೋಡಿಕೊಂಡಾಗ ಒಂದೇ ಬಂದು ಭಗವಂತ ಅಂದ್ಕೊಳ್ಳಿಲ್ಲ, ಅವನ ಅಂತಃಚಕ್ಷುಸ್ಸಿಗೆ ಭಗವಂತ ಕಾಣಿಸಿಕೊಳ್ತಾನೆ. ಅಂತಃಚಕ್ಷುಸ್ಸು ಅಂದರೆ ಒಳಗಣ್ಣು, ಭಗವಂತ ಒಳಗಿನ ಕಣ್ಣಿಗೆ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ಆ ಒಳಗಣ್ಣನ್ನು ತೆರೆದಾಗ ಭಗವಂತನ ದರ್ಶನ ಅವನೇ ಆಗುತ್ತೆ. ಹಾಗೆ ಕಣ್ಣು ಮುಚ್ಚಿಕೊಂಡಾಗ ಭಗವಂತ ಕಾಣಿಸ್ತಾನೆ, ಕಣ್ಣು ತೆರೆದಾಗ ಕಾಣಿಸೋದಿಲ್ಲ. ಕಣ್ಣು ತೆರೆದ ಹೇಗೆ ಕಾಣಿಸುತ್ತೆ, ನಾವೇನು ಹೊರಗಡೆ ನೋಡುತ್ತೇವೆ ಅದನ್ನು ಕಣ್ಣು ಮುಚ್ಚಿಕೊಂಡಾಗ ನಾವು ನೋಡುತ್ತೆ. ದೇವಸ್ಥಾನ ಮುಂದೆ, ದೇವರ ಮುಂದೆ, ಗುರುಗಳ ಮುಂದೆ ಬಂದು ನಿಂತುಕೊಂಡು ಏನು ಮಾಡ್ತೇವೆ, ದೇವರಿಗೆ ಕೈ ಮುಗಿದು ನಿಂತ್ಕೊಂಡು ನಮಸ್ಕಾರ ಮಾಡಬೇಕು, ಭಕ್ತಿಯಿಂದ ನಮಸ್ಕಾರ ಮಾಡಿ ಕಣ್ಣನ್ನು ಮುಚ್ಚಿಕೊಂಡು ಬಿಡ್ತೇವೆ. ಕಣ್ಣು ಮುಚ್ಚಿಕೊಂಡಾಗ ಏನು ಕಾಣಿಸುತ್ತೆ, ದೇವರು ಕಾಣಿಸೋದಿಲ್ಲ. ನಾವು ಹೊರಗಡೆ ಏನು ನೋಡ್ಕೊಂಡು ಬಂದಿರ್ತೇವೆ ಅದೇ ಕಣ್ಣು ಮುಚ್ಚಿಕೊಂಡಾಗ ಕಣ್ಣಿನ ಒಳಗೆ ಕಾಣಿಸುತ್ತೆ. ಆದ್ದರಿಂದ ದೇವರ ಮುಂದೆ ಬಂದಾಗ ಕಣ್ಣನ್ನು ಮುಚ್ಚಿಕೊಳ್ಬಾರ್ದು, ಕಣ್ಣು ತೆರೆದು ದೇವರನ್ನು ನೋಡಬೇಕು. ಮತ್ತು ದೇವರ ಭಾಗದಿಂದ ಪಕ್ಕಕ್ಕೆ ಬಂದಾಗ ಆಗ ಕಣ್ಣು ಮುಚ್ಚಿಕೊಂಡು ನಾವು ನೋಡಿರ್ತಕ್ಕಂಥ ಭಗವಂತನ ಪ್ರತೀಕವನ್ನು ಅಂತಃಚಕ್ಷುಸ್ಸಿನ ಒಳಗೆ ಸ್ಮರಿಸಬೇಕು. ಹೀಗೆ ಈ ರೀತಿ ನಿರಂತರ ಆಗಿರತಕ್ಕಂತಹ ಸಾಧನೆ ಜ್ಞಾನ ಭಕ್ತಿಯಿಂದ ಭಗವಂತನ ದರ್ಶನ ಆಗತಕ್ಕಂಥದ್ದು, ಭಗವಂತನ ಅನುಗ್ರಹ ಆಗತಕ್ಕಂಥದ್ದು ಅಂತ ಅದನ್ನು ಪೀಠಿಕಾ ರೂಪವಾಗಿ ಭಾಗವತ ಶ್ರವಣ ಅಥವಾ ಪ್ರವಚನ ಮಹಾಫಲ ಅದು ಭಗವಂತನ ದರ್ಶನ ರೂಪವಾಗಿರತಕ್ಕಂಥದ್ದು. ಅದಕ್ಕೆ ಸಾಧನೆ ರೂಪದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳು ಮುಖ್ಯವಾದ, ಇನ್ನೂ ಬೇಕಾದಷ್ಟು ಇದೆ, ಮುಖ್ಯವಾಗಿರಬೇಕು. ಸತ್ಯ
Tapi sih.
ಪರಿಹಾರ ಆಯಿತು. ಮುಂದೆ ಮುಂದೇನು ಮಾಡ್ತೇನೆ ಮನುಷ್ಯ? ಮತ್ತೆ ಕೆಟ್ಟ ಕೆಲಸ ಮಾಡ್ತೇನೆ, ಮತ್ತೆ ಪಾಪ ಮಾಡ್ತೇನೆ, ಮತ್ತೆ ಪ್ರಾಯಶ್ಚಿತ್ತ. ಹೀಗೆ ಕೆಟ್ಟ ಕೆಲಸ ಮಾಡೋದು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು, ಕೆಟ್ಟ ಕೆಲಸ ಮಾಡೋದು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು, ಇದರಿಂದ ಮುಂದೆ ಬಿಡುಗಡೆ ಹೇಗೆ? ಇದು ಪರೀಕ್ಷಿತ ರಾಜನ ಪ್ರಶ್ನೆ. ಅದನ್ನು ಹೇಳ್ತಾನೆ ರಾಜ, ದೃಷ್ಟ ಶ್ರುತಾಭ್ಯಾಮ್ ಯತ್ ಪಾಪಂ ಜಾನನ್ನಪಿ ಆತ್ಮನೋ ಇತಂ ಕರೋತಿ ಭೂಯೋ ಯುವಕ ಪ್ರಾಯಶ್ಚಿತ್ತಂ ಅಥೋ ಕಥಂ. ಹೀಗೆ ಗೊತ್ತಿದ್ದರೂ ಕೂಡ ಕೆಟ್ಟ ಕೆಲಸ ಮಾಡ
ಅವರು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾರೆ. ಜ್ಞಾನಿಗಳು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾರೆ, ಅಜ್ಞಾನಿಗಳು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾರೆ. ಆ ದೃಷ್ಟಿಯಿಂದ ಜ್ಞಾನಿಗಳು ಮಾಡತಕ್ಕಂಥ ಪ್ರಾಯಶ್ಚಿತ್ತ ಅದು ಸಾರ್ಥಕ, ಅಜ್ಞಾನಿಗಳು ಮಾಡತಕ್ಕಂಥ ಪ್ರಾಯಶ್ಚಿತ್ತ ಅದು ನಿರರ್ಥ ಅಂತ ಅಂದುಕೊಳ್ಳಬೇಕು. ಎರಡೂ ಕೂಡ ಸಾರ್ಥಕವೇ. ವಿಶೇಷ ಏನು ಅಂದರೆ, ಜ್ಞಾನಿಯಾಗಿರ್ತಕ್ಕಂಥವನು ಪ್ರಾರಬ್ಧ ಕರ್ಮದಿಂದ ಪಾಪಕರ್ಮಗಳನ್ನು ಮಾಡುತ್ತಾನೆ, ಅದು ಅವನು ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಯಾರು ಮಾಡೋದಿಲ್ಲ, ಅನಾದಿ ಕಾರಣಗಳು ಕೂಡ ಜೀವನ ಜೊತೆಯಲ್ಲಿ ಬಂದಿರುತ್ತೆ. ಅದನ್ನು ಅನುಭವಿಸಿಯೇ ಇರಬೇಕು, ಕೆಟ್ಟದ್ದಾಗಲೇ ಹೋಗಬೇಕು, ಅನುಭವಿಸಿ ಬಗ್ಗೆ ಯಾರು ಮಾಡ್ಕೊಳ್ಬೇಕು. ಹಾಗಾಗಿ ಪ್ರಾರಬ್ಧ ಕರ್ಮ, ಕೆಟ್ಟ ಪ್ರಾರಬ್ಧ ಕರ್ಮ ಇದ್ರೆ ಅದನ್ನು ಅನುಭವಿಸ್ತಾರೆ, ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ. ಆ ಕಾರಣ ಏನಾಗುತ್ತೆ, ಮುಂದೆ ಜ್ಞಾನೋದಿಯಾಗಿ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡಾಗ ಅದೇನು ಪಾಪ ಪರಿಹಾರ ಆಯಿತು, ಅದರ ನಂತರದಲ್ಲಿ ಜ್ಞಾನಿಯಾಗಿರತಕ್ಕಂಥವ್ರು ಮತ್ತೆ ಪಾಪಕರ್ಮಗಳನ್ನು ಮಾಡಬೇಕು. ಮಾಡಿದ್ದು ಯಾಕೆ, ಪ್ರಾರಬ್ಧ ಕರ್ಮ. ಆದರೆ ಅಜ್ಞಾನಿ ಹಾಗೆ, ಅಜ್ಞಾನಿ ಪ್ರಾರಬ್ಧ ಕರ್ಮದಿಂದಲೇ ಮಾಡತಕ್ಕಂಥದ್ದು. ಆದರೆ ಅವನು ಅಜ್ಞಾನಿ ಆಗಿದ್ದರಿಂದ ಅವನು ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ ಮತ್ತೆ ಪಾಪಕರ್ಮವನ್ನೇ ಮಾಡ್ತಾನೆ. ಹಾಗಾಗಿ ಏನು ಮಾಡಬೇಕು, ರೋಗದಿಂದ ಮುಕ್ತನಾಗಬೇಕು. ಹಾಗೆ ಏನು ಮಾಡಬೇಕು ಅಂದರೆ, ರೋಗ ಬಾರದೇ ಇರೋ ಹಾಗೆ ಎಚ್ಚರದಿಂದ ಇರಬೇಕು. ರೋಗ ಬಂದ ಮೇಲೆ ಔಷಧಗಳಿಂದ ರೋಗವನ್ನು ಪರಿಹಾರ ಮಾಡಿಕೊಳ್ಳತಕ್ಕಂಥದ್ದು ಒಂದು, ರೋಗವೇ ಬಾರದೇ ಇರತಕ್ಕಂಥ ರೀತಿಯಲ್ಲಿ ಜಾಗೃತನಾಗಿರ್ತಕ್ಕಂಥದ್ದು ಒಂದು. ಹೇಗೆ, ಒಳ್ಳೆಯ ಆಹಾರವನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಸ್ವೀಕಾರ ಮಾಡಿದ್ರೆ ಅವರ ಶರೀರ ಆರೋಗ್ಯಪೂರ್ಣವಾಗಿಟ್ಟು ರೋಗ ಬರುವುದಿಲ್ಲ, ಅವರಿಗೆ ಔಷಧಗಳ ಅಗತ್ಯ ಇರೋದಿಲ್ಲ. ಸರಿಯಾದ ಒಳ್ಳೆಯ ಆಹಾರವನ್ನು ಸರಿಯಾದ ಸಮಯದಲ್ಲಿ ಕ್ರಮವಾಗಿ ಸೇವಿಸದೆ ಹೋದರೆ ಆ ಶರೀರಕ್ಕೆ ರೋಗಗಳು ಬರ್ತವೆ. ಮತ್ತೆ ಏನು ಮಾಡಬೇಕು, ಮತ್ತೆ ಇರತಕ್ಕಂಥ ರೋಗಕ್ಕೋಸ್ಕರ ಮಾತ್ರೆಗಳನ್ನು ನೋಡಬೇಕು. ಆ ದೃಷ್ಟಿಯಿಂದ ಮನುಷ್ಯನಾಗಿರತಕ್ಕಂಥವನು ಜ್ಞಾನಿಗಳಿಗೆ ವಸ್ತುತಸ್ತು ಪ್ರಾಯಶ್ಚಿತ್ತ ಇತ್ಯಾದಿಗಳು ಬೇಕಾಗುವುದಿಲ್ಲ. ಅದನ್ನು ಹೇಳ್ತಾರೆ ಶುಕ ಮಹರ್ಷಿಗಳು, ಅವರು ಪರಿಹಾರ ಮಾಡಿಕೊಳ್ತಾರೆ. ಹಾಗೆ ಅಂದರೆ ಅವರಲ್ಲಿರತಕ್ಕಂತಹ ಅಂತಃಶಕ್ತಿ, ಅದರಿಂದ ರೋಗಗಳನ್ನು ಅಥವಾ ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾರೆ. ಶುಕ ಮಹರ್ಷಿಗಳು ಹೇಳ್ತಾರೆ, ತಪಸ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯ ಶೌಚಾಭ್ಯಾಮ್ ನಿಯಮೇನ ಯಮೇನ ಚ ದೇಹವಾ ಬಂಧುಜಂ ಧೀರ ಧರ್ಮಜ್ಞಾ ಶ್ರದ್ಧೆಯಾಗುತ್ತಾ ಕ್ಷಪಯಂತಿ ಅಧಂ ಮಹತ್ ಅಭಿವೇಣು ಉನ್ಮ ವಿಮಾನ. ಒಂಬತ್ತು ಸಾಧನಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಷ್ಟಾಂಗ ಯೋಗಗಳು ಅಂತ ಹೇಳಿದ್ದೇವಲ್ಲ, ಒಂದನ್ನು ಸೇರಿಸಿ ಬಿಟ್ಟು ಹೇಳಿದ್ದಾರೆ. ಶಾಸ್ತ್ರಾಧ್ಯಯನ ಅದನ್ನೇ ಸೇರಿಸಿದ್ದಾರೆ. ಅದರ ನಂತರದಲ್ಲಿ ಬ್ರಹ್ಮಚರ್ಯೆ, ಭಗವಂತನ ಭಕ್ತಿ, ಇಂದ್ರಿಯ ನಿಗ್ರಹ, ವೈರಾಗ್ಯ, ಸತ್ಯ, ಶೌಚ, ಯಮ, ನಿಯಮ ಮುಂತಾಗಿರತಕ್ಕಂತಹ ಒಂಬತ್ತು ಸಾಧನಗಳಿಂದ ತಮ್ಮ ಶರೀರವನ್ನು ಶುದ್ಧಿಯನ್ನಾಗಿ ಮಾಡಿಕೊಳ್ತಕ್ಕಂಥ ಜ್ಞಾನಗಳು. ಆ ದೃಷ್ಟಿಯಿಂದ ಎಂತಹ ಮಹತ್ತಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಪಾಪವನ್ನು ಪ್ರಾರಬ್ಧ ಕ್ರಮದಿಂದ ಮಾಡಿದರೂ ಕೂಡ ಅವರಲ್ಲಿರತಕ್ಕ
ಕಳ್ಳತನ ಮದ್ಯಪಾನ ಮಾಂಸಭಕ್ಷಣೆ ಏನೇನು ಮಾಡಬಾರದು ಇರುತ್ತೋ ಅದೆಲ್ಲವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಸ್ವತಃ ತನ್ನ ಪತ್ನಿಯನ್ನು ಬಿಟ್ಟು ಬೇರೊಬ್ಬಳು ಸ್ತ್ರೀಯ ಜೊತೆಗೆ ಸಂಸಾರವನ್ನು ಪ್ರಾರಂಭ ಮಾಡ್ತಾನೆ. ಅವನಿಗೆ ಆ ಬೇರೆ ಸ್ತ್ರೀಯ ಪರಸ್ತ್ರೀಯಲ್ಲಿ 10 ಜನ ಮಕ್ಕಳು. 10 ಜನರಲ್ಲಿ ಕೊನೆಯವನಿಗೆ ನಾರಾಯಣ ಎಂಬಂತಹ ಹೆಸರನ್ನು ಹೇಳ್ತಾನೆ. ನಾಮಕರಣವನ್ನು ಮಾಡ್ತಾನಂತೆ. ಅವನ ಆಯುಷ್ಯದ ಹೆಚ್ಚಿನ ಭಾಗ ಆ ಪರಸ್ತ್ರೀಯ ಸಂಸಾರದಲ್ಲಿ ಕಳೆದವನು. ಗೊತ್ತೇ ಆಗಲಿಲ್ಲ ಅವನಿಗೆ. 88 ವರ್ಷಗಳಾಯಿತು. ಕೊನೆಗೆ ಅವನಿಗೆ ಮರಣಕಾಲ ಬಂತು. ಅಷ್ಟರವರೆಗೆ ಏನು ಮಾಡ್ತಾ ಇದ್ದ, ತನ್ನ ಮಕ್ಕಳ ಆಟ ಅವನ ಮಕ್ಕಳನ್ನು ಮುಂದೆ ಮಾಡ್ತಾನೆ. ಅವರ ಜೊತೆಯಲ್ಲಿ ಸಮಯವನ್ನು ಕಳೆದ ತನಗೆ ಮರಣಕಾಲ ಬಂತು ಎನ್ನುವಂಥ ವಿಷಯವನಿಗೆ ಗೊತ್ತಾಗಿ ಕೊನೆಗೆ ಮರಣಕಾಲ ಬಂತು. ಒಬ್ಬರು ಬರ್ತಾರೆ ಮತ್ತೆ ಇವರು ಕಳಿಸ್ಕೊಡ್ತಾರೆ. ನೋಡಿ, ಗಜಾನನ ಬ್ರಾಹ್ಮಣ ಇದ್ದಾನೆ, ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟಿದ್ದಾನೆ, ಅವನ ನರಕಕ್ಕೆ ಎಳ್ಕೊಂಡು ಬನ್ನಿ ಅಂತ ಮತ್ತೆ ಇವರು ಕಳಿಸಿಕೊಡ್ತಾರೆ. ತನ್ನ ದೂತರನ್ನು ಕೊಡೋಣ ಬರ್ತಾರೆ. ಯಮಪಾಶ ಹಗ್ಗವನ್ನು ಹಾಕಿ ಆ ಜೀವನನ್ನು ಶರೀರಕ್ಕೆ ಎಳಕೊಂಡು ಹೋಗ್ಬೇಕು. ಬಂದಿದ್ದಾರೆ, ಕಾಣಿಸ್ತಾರೆ, ಅವನು ಕಣ್ಣಿ ಕಾಣಿಸ್ತಾರೆ. ಬಹಳಷ್ಟು ಭಯ ಆಗುತ್ತೆ ನೋಡೋದಕ್ಕೆ. ಬಹಳಷ್ಟು ಘೋರವಾಗಿರ್ತಕ್ಕಂಥ ರೂಪ ಆಕಾರ ಶರೀರ ಅವರಿಗೆ ನೋಡಿದಾಗಲೇ ಭಯ ಆಗುತ್ತೆ. ಮನುಷ್ಯನಿಗೆ ಮನುಷ್ಯನ ನೋಡಿದರೆ ಭಯ ಆಗುತ್ತೆ, ಓದೋದ್ರ ನೋಡಿದ್ರೆ ಭಯ ಆಗೋದಿಲ್ಲ. ಹಾಗೆ ಭಯ ಆಗುತ್ತೆ. ಭಯದಿಂದ ಕೈಕಾಲುಗಳು ಶರೀರವೆಲ್ಲ ನಡಗುತ್ತಾ ಇದೆ. ಅವನಿಗೇನು ಮಾಡಬೇಕು, ಯಾರನ್ನಾದರೂ ಸಹಾಯಕ್ಕೆ ಅಂತ ಕರಿಬೇಕು. ಏನು ಮಾಡ್ತಾನೆ, ಯಾರು ನೆನಪಾಗುತ್ತೆ. ಅವನು ನೆನಪಾಗಿರ್ತಕ್ಕಂಥದ್ದು ತಾನು ಅತ್ಯಂತ ಪ್ರೀತಿ ಮಾಡತಕ್ಕಂಥ ತನ್ನ ಕೊನೆಯ ಚಿಕ್ಕ ಮಗ ಹೊರಗಾಡಿಕೊಂಡಿರ್ತಾನೆ. ಅವರನ್ನು ಜೋರಾಗಿ ಕರೀತಾರೆ. ದೂರೇ ಕ್ರೀಡನ ಕ್ಲಾಸಕ್ತ ಪುತ್ರ ನಾರಾಯಣಾಖ್ಯಂ ಪ್ಲಾವಿತೇನ ಸುರೇಣೋಚ್ಚಯಿ ಆಜುಹಾಲ ಆಕುಲೇಯ. ಬಹಳಷ್ಟು ಭಯದಿಂದ ಹೊರಗಡೆ ಮನೆಯ ಹೊರಗೆ ದೂರದಲ್ಲಿ ಆಟ ಆಡಿಕೊಂಡಿರ್ತಕ್ಕಂಥ ತನ್ನ ಮಗನನ್ನು ನಾರಾಯಣ ಅಂತ ಜೋರಾಗಿ ಕರೆದುಬಿಡ್ತಾನೆ. ಜೋರಾಗಿ ಕರೆದಾಗ ಓಡೋಡಿ ಬರ್ತಾನೆ. ಯಾರು ಓಡೋಡಿ ಬರ್ತಾರೆ, ಆ ಮಗ ಓಡಿ ಬರ್ತಾನೆ. ಆದರೆ ಆ ಭಗವಂತನ ನಾರಾಯಣನ ದೂತರು ವಿಷ್ಣು ದೂತರು ಓಡಿ ಬಂದ್ಬಿಡ್ತಾರೆ. ವಿಷ್ಣು ದೂತರು ಓಡಿ ಬಂದು ಆ ಯಮದೂತರನ್ನ ಕರೀತಾರೆ. ಅವರನ್ನು ಹಗ್ಗ ಕಟ್ಟಿ ಎಳ್ಕೊಂಡು ಹೋಗ್ಬೇಕು ಅಂತ ಯಮದೂತರು ಬಂದಿದ್ದರೆ ವಿಷ್ಣು ದೂತರು ಓಡಿ ಬಂದು ತಡೀತಾರೆ. ತಡೆದುಕೊಂಡು ಹೇಳ್ತಾರೆ, ಓ ನೀವನ್ನು ಕರ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಕೇಳ್ತಾರೆ ಯಮದೂತರು, ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ, ಅತ್ಯಂತ ಪಾಪಿ ಪಾಪಿಷ್ಠನಾಗಿರತಕ್ಕಂಥ ಇವರಿಗೆ ಶಿಕ್ಷೆ ಕೊಡಬೇಕು ನರಕಲೋಕದಲ್ಲಿ ಅಂತ ಯಮದೇವರು ನಮ್ಮನ್ನು ಕಳುಹಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ. ತಡೆಯೋದಕ್ಕೆ ನೀವು ಯಾರು ಅಂತ ಯಮದೂತರು ವಿಷ್ಣುದೂತರನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ವಿಷ್ಣುದೂತರು ಹೇಳ್ತಾರೆ, ನೋಡಿ ಅವರೇ ಪ್ರಶ್ನೆಯನ್ನು ಮಾಡ್ತಾರೆ. ಕಥೆ ವಿಷ್ಣುದೂತರು ಬರ್ತಾರೆ, ಅವರು ತಡೀತಾರೆ, ನೀವು ಕರ್ಕೊಂಡು ಹೋಗ್ಬೇಡಿ, ಯಾಕೆ ಅವರು ನಾರಾಯಣ ಅಂತ ಹೇಳಿದ್ದಾರೆ. ಯಾವಾಗ ಕೊನೆಯ ಬಾರಿ ಅವನ ಬಾಯಿಂದ ಬಂದಿರತಕ್ಕಂಥ ಶಬ್ದ ಭಗವಂತನ ನಾಮ. ಅಯ್ಯೋ ಅಮ್ಮ ಅಂತ ಕುರಿಸಲಿಲ್ಲ, ನಾರಾಯಣ ಅಂತ ಭಗವಂತನ ಹೆಸರನ್ನು ಹೇಳಿದ್ದಾರೆ. ಆ ಭಗವಂತನ ನಾಮವನ್ನು ಹೇಳಿದ್ದರಿಂದ ಅವನು ಮಾಡಿರತಕ್ಕಂಥ ಇಷ್ಟು ವರ್ಷ ಇಡೀ ಅವನ ಜನ್ಮದಲ್ಲಿ ಮಾಡಿರುವಂಥ ಎಲ್ಲ ಪಾಪಗಳು ಪರಿಹಾರ ಆಯಿತು. ಆದಷ್ಟು ಇಂದ ಪಾಪ ಪರಿಹಾರ ಆದರೆ ಇದೇ ಕೆಲಸ ಮಾತ್ರ ನಾವು ಕರ್ಕೊಂಡು ಹೋಗ್ತೇವೆ ಅಂತ ಅವನನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಇದು ಆ ಕಥೆಯಲ್ಲಿ ಆ ಕಥೆ ಹಿನ್ನೆಲೆಯಲ್ಲಿ ಅನೇಕ ವಿಷಯಗಳನ್ನು ಭಾಗವತ ತೋರಿಸಿಕೊಡುತ್ತೆ. ಏನು ಹಾಗೆ ಹಿರಿಯರು ಮಾಡಿಕೊಂಡು ಎಲೆಕ್ಷನ್ ಸಿಕ್ಕಿದಾಗ ಏನು ಮಾಡೋದು, ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿಬಿಡೋದು. ಕೊನೆಗೆ ಒಂದು ನಾರಾಯಣ ಅಂತ ಹೇಳಿ ಇಲ್ಲ ಭ್ರಷ್ಟ ಅಂತ ಹೇಳ್ತಾರೆ, ಕರಪ್ಟ್ ಪೀಪಲ್ ಅಂತ ಹೇಳ್ತಾರೆ. ಕೆಟ್ಟ ಕೆಲಸ ಮಾಡಿ, ಭ್ರಷ್ಟಾಚಾರವನ್ನು ಮಾಡಿ, ಬೇಕಾದಷ್ಟು ಆಸ್ತಿ ಅಂತಷ್ಟು ಸಂಪತ್ತನ್ನು ಗಳಿಸಿಕೊಂಡು ವರ್ಷಕ್ಕೆ ಒಂದು ಬಾರಿ ತಿರುಪತಿ ಬರಲಿ, ತಿರುಪತಿಯ ಶ್ರೀನಿವಾಸನ ಹೋಗಿಯಲ್ಲಿ ಒಂದು ಇಷ್ಟ ನೋಡಿದ್ದೇವೆ, ಇಷ್ಟು ಕೆಟ್ಟ ಕೆಲಸ ಮಾಡಿದ್ದೇನೆ, ನನ್ನನ್ನು ಉದ್ಧಾರ ಮಾಡುತ್ತೆ. ಅದಕ್ಕೆ ಯಮದೂತರನ್ನ ವಿಷ್ಣುದೂತರೇ ಕೇಳ್ತಾರೆ, ನೋಡಿ ನೀವು ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀರಲ್ಲ, ನಿಮ್ಮ ಪ್ರಕಾರ ಧರ್ಮ ಅಂದರೆ ಏನು, ಅಧರ್ಮ ಅಂದರೆ ಏನು. ಯಾಕೆ ಏನು ಅಧರ್ಮವನ್ನು ಅಂದರೆ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ. ಧರ್ಮ ಧರ್ಮ ಅಂದರೆ ಧರ್ಮ ಅಂದರೆ ಯಾವುದೋ ನಿಜನ ಆಗಂತಲ್ಲ, ಧರ್ಮ ಅಂದರೆ ಸತ್ಕರ್ಮ, ಅಧರ್ಮ ಅಂದರೆ ದುಷ್ಕರ್ಮ. ನಿಮ್ಮ ಪ್ರಕಾರ ಧರ್ಮ ಅಂದರೆ ಏನು, ಅಧರ್ಮ ಅಂದರೆ ಏನು. ಮತ್ತು ನೀವು ಶಿಕ್ಷೆ ಕೊಡ್ತೀರಾ, ಪಾಪವನ್ನು ಮಾಡಿದ್ದಾನೆ, ಕೆಟ್ಟ ಕೆಲಸ
ಅಂದರೆ ವೇದೋಕ್ತವಾಗಿರತಕ್ಕಂತಹದ್ದು ಪ್ರತಿಯೊಂದು ಕೂಡ ಅದು ಧರ್ಮವೇ, ಸತ್ಕರ್ಮವೇ ಅಂತ. ಅದಕ್ಕೆ ವಿರುದ್ಧವಾಗಿರತಕ್ಕಂಥದ್ದು ವೇದದಲ್ಲಿ ಯಾವುದನ್ನು ಹೇಳಿದ್ದವೋ ಅಥವಾ ವೇದ ಯಾವುದನ್ನು ನಿಷೇಧ ಮಾಡಿದೆಯೋ ಅದನ್ನು ಆಚರಣೆ ಮಾಡಿದರೆ ಅದು ಅಧರ್ಮ ಅಂತ. ವೇದ ಪ್ರಣಯಿತ ಧರ್ಮ, ವೇದ ವಿರುದ್ಧ ಸರ್ವೋಪಿ ಅಧರ್ಮ ಅಂತ. ಇದು ಧರ್ಮಾಧರ್ಮಗಳ ಬಗ್ಗೆ ಒಂದು ನಿರ್ಣಯ. ಕಳ್ಳತನ, ಸುಲಿಗೆ,
ಅದಕ್ಕೋಸ್ಕರ ಅದನ್ನು